ಇಂದಿನ ಕ್ಯಾಂಪಸ್ ಅನ್ನೋದು ನೈತಿಕತೆ ಇಲ್ಲದಂತಹ ಕ್ಯಾಂಪಸ್ಗಳಾಗಿದೆ ಎಲ್ಲವೂ ಕೂಡ ಈ ಡ್ರಗ್ಸ್ಗಳು ಅಫಿಮ್ಗಳು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳಿರುವಂತಹ ಒಂದು ಕ್ಯಾಂಪಸ್ಗಳಲ್ಲಿ ಮಾರ್ಪಟ್ಟಿದೆ ಕಳಾಪುರ್ನಲ್ಲಿ ಇನ್ನು ಯಾದಗಿರಿಯ ವಿವಿಧ ಕಡೆಗಳಲ್ಲಿ ಹಲವು ಕ್ಯಾಂಪಸ್ಗಳಿವೆ ನೀವು ಬನ್ನಿ ನಿಮ್ಮಂತಹ ಈ ಡ್ರಗ್ಸಿನ ಬಗ್ಗೆ ನೈತಿಕತೆಯ ಬಗ್ಗೆ ಧಾರ್ಮಿಕತೆಯ ಬಗ್ಗೆ ಬೋಧನೆ ಮಾಡುವ ಟೀಮ್ ನಮಗಿನ್ನೂ ಕೂಡ ಅಗತ್ಯ ಇದೆ ಅಂತ ಹೇಳಿಕೊಂಡು ಕೆಲವು ಟೀಚರ್ಸ್ಗಳನ್ನ ಕಣ್ಣೀರ್ಣಿಸುತ್ತಾ ಮಾತಾಡಿದರು ಮೂರು ದಿನಗಳ ಹಿಂದೆ ಒಂದು ದಿನ ರಾತ್ರಿ ಮಂಗಳೂರಿನಿಂದ ನಾವು ಹೊರಟು ಸುಮಾರು ಏಳುನೂರು ಕಿಲೋಮೀಟರ್ ದೂರ ಯಾತ್ರೆ ಮಾಡಿಕೊಂಡು ನಾವು ಗುಂಬಜ್ ನಗರ ಎಂದು ಕರೆಯಲ್ಪಡುವ ಸಂತರ ನಾಡು ಖಾಜಾ ಬಂದೇ ನವಾಜ್ರವರ ಪಾದಸ್ಪರ್ಶದಿಂದ ಪುನೀತಗೊಂಡ ಭೂಮಿ ಗುಲ್ಬರ್ಗಾದ ಬಂದೇ ನವಾಜ್ ಅವರ ಪವಿತ್ರವಾದ ಪಾದಸ್ಪರ್ಶದಿಂದ ಅನುಗ್ರಹೀತಗೊಂಡ ನಾಡಿಗೆ ನಾವು ತಲುಪಿದ್ದೆವು ಅಲಹುದಿಲ್ಲ ಅವತ್ತು ಸಂಜೆ ನಾವು ತಲುಪಿದ ಅದೇ ದಿನ ಇನಾಮದಾರ್ ಮೆಡಿಕಲ್ ಕಾಲೇಜಿನಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ಮಾಡುತ್ತಾ ಒಂದು ಅಲ್ಲಿನ ಹಲವಾರು ಕ್ಯಾಂಪಸ್ಗಳ ವಿದ್ಯಾರ್ಥಿಗಳು ಇನಾಮದಾರ್ ಮೆಡಿಕಲ್ ಕಾಲೇಜಿನಲ್ಲಿ ಸೇರಿದರು ಒಂದು ಅದ್ಭುತವಾದ ಅನುಭವವಾಗಿತ್ತು ನಮ್ಮದು ಅಲ್ಲಿಂದ ಆರಂಭಗೊಂಡು ಇರುವ ನಮ್ಮ ಒಂದು ಯಾತ್ರೆ ನಾಲ್ಕು ದಿನದ ಅದೊಂದು ಲೈಫ್ನಲ್ಲಿ ಯಾವತ್ತೂ ಕೂಡ ಮರೆಯಲು ಸಾಧ್ಯವಿಲ್ಲದ ಒಂದು ಅನುಭವವಾಗಿದೆ ನಮಗೆ ಆಗ್ತಾ ಇರೋದು ನಮ್ಮ ಮೂವತ್ತು ದಿನಗಳ ಯಾತ್ರೆಯ ಆರಂಭದ ಮೂರು ದಿನಗಳು ಅದು ಅವಿಸ್ಮರಣೀಯ ನನಗೆ ಹೇಳಲಿಕ್ಕೆ ನಿಮ್ಮ ಅಭಿಪ್ರಾಯ ಹೌದೌದು ಖಂಡಿತವಾಗಿಯೂ ಹಾಗೆ ಹೇಳ್ಬ ಹಾಗೆ ಹೇಳ್ಬೇಕಾಗ್ತದೆ ಖಂಡಿತವಾಗಿಯೂ ಹಾಗೆ ಏಳಬೇಕಾಗ್ತದೆ ಯಾಕೆಂದರೆ ನಾವು ಒಂದೊಂದು ಕ್ಯಾಂಪಸ್ಗೆ ಹೋಗುವಾಗ ಅಲ್ಲಿ ನಮ್ಮನ್ನು ಅವರು ಕಾದು ನಿಂತ ರೀತಿಯಲ್ಲಾಗಿರೆ ಅವರು ನಮ್ಮನ್ನು ಸ್ವೀಕರಿಸಿದ್ದು ಪ್ರತಿ ಒಂದೊಂದು ಕಡೆಗೆ ಹೋಗುವಂತಹ ಅನಿವಾರ್ಯತೆ ನಮಗೆ ಹೋಗುವ ಮೊದಲೇ ಗೊತ್ತಿದ್ದರೂ ಕೂಡ ಹೋದ ಮೇಲೆ ಇನ್ನೂ ಕೂಡ ಎಲ್ಲ ಕ್ಯಾಂಪಸ್ಗಳಿಗೆ ನಾವು ವಿಸಿಟ್ ಕೊಡಬೇಕಂತ ಒಂದು ನಮಗೆ ಒಂದು ಇದಾಗಿದೆ ಕರೆಕ್ಟ್ ನಾವು ಫಸ್ಟಿಗೆ ನಾವು ಭಾವಿಸಿದ್ದೆವು ಕ್ಯಾಂಪಸ್ನ ಒಳಗೆ ನಮಗೆ ಇಂತಹ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿದ್ದೆವು ಎಲ್ಲಾದರೂ ಸಿಕ್ಕ ಕಡೆಯಲ್ಲಿ ಕ್ಯಾಂಪಸ್ ವಿದ್ಯಾರ್ಥಿಗಳನ್ನು ತಂದು ಏನಾದರೂ ಒಂದು ಕಾರ್ಯಕ್ರಮ ಮಾಡುವಂತಾಗಿತ್ತು ನಮ್ಮ ಪ್ಲ್ಯಾನ್ ಆದರೆ ಒಂದೊಂದು ಊರಿಗೆ ಹೋಗುವಾಗ ಭಾಳಷ್ಟು ಕ್ಯಾಂಪಸ್ಗಳು ನಮ್ಮನ್ನು ಕಾಯ್ತಾ ಇದೆ ನಮ್ಮನ್ನು ಕರೀತಾ ಇದ್ದಾರೆ ನೀವು ಬೇಕು ನೀವು ಬೇಕು ಅಂತ ಹೇಳಿ ಅಂದರೆ ನಾವು ಇಳಿಯುವುದೊಂದೇ ಬಾಕಿ ಇತ್ತು ಕ್ಯಾಂಪಸ್ಗಳು ಕ್ಯಾಂಪಸ್ ವಿದ್ಯಾರ್ಥಿಗಳು ಎಸ್ ಎಸ್ ಎಫ್ ಕಾಯ್ತಾ ಇದ್ದಾರೆ ಈಗ ನೋಡಿ ಅವರು ಒಂದಿಬ್ಬರು ಬಂದು ನಮ್ಮನ್ನು ಇಷ್ಟು ಜನ ಅಲ್ಲಿ ಜನ ಅಷ್ಟು ವಿದ್ಯಾರ್ಥಿಗಳನ್ನ ಸೇರಿಸಿದ್ದಾರೆ ಹಲವಾರು ಅಲ್ಲಿ ಸೇರಿಸಿದ್ದಾರೆ ಅದೇ ನಾವು ಇಳಿದು ಬಿಟ್ಟಿದ್ದರೆ ಎಷ್ಟು ಜನ ಸೇರ್ಬೋದಿತ್ತು ಅದರಲ್ಲಿ ನಮಗೆ ಗೊತ್ತಾಗುವುದು ನಮ್ಮ ಇನ್ನು ಕೂಡ ಕಾರ್ಯಾಚರಣೆ ಇನ್ನೂ ಕೂಡ ವಿಸ್ತರಣೆವಾಗಿದೆ ಇನ್ನು ಕೂಡ ಹಲವಾರು ಜವಾಬ್ದಾರಿ ನಮಗೆ ಇನ್ನೂ ಕೂಡ ಹೆಚ್ಚಿದೆ ಆದ್ದರಿಂದ ನಾವು ಇಳಿದು ಬಿಟ್ಟಿದ್ದರೆ ಇನ್ಶಾಲ್ ದ ಕರ್ನಾಟಕ ಸಂಪೂರ್ಣವಾಗಿ ಕ್ಯಾಂಪಸ್ ನಮ್ಮ ಕಡೆಯಿಂದ ನಾವು ಇಳಿದಾಗಿದೆ ಆಗಿದೆ ಏನೂ ವಿಶ್ರಾಂತಿ ಇಲ್ಲ ಇನ್ಶಾ ಅಲ್ಲ ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಮೈಸೂರಿನಲ್ಲಿ ನಡೆಯಲಿಕ್ಕಿರುವ ಮೈಸೂರಿನ ಈದ್ಗಾ ಮೈದಾನದಲ್ಲಿ ನಡೆಯಲಿಕ್ಕಿರುವ ಆ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂವತ್ತು ಜಿಲ್ಲೆಗಳಿಂದಿರುವ ಐದು ಸಾವಿರ ಕನಿಷ್ಠ ಐದು ಸಾವಿರ ವಿದ್ಯಾರ್ಥಿಗಳನ್ನು ನಾವು ತಲುಪಿಸುತ್ತೇವೆ ತಲುಪಿಸಿರ್ಬೇಕು ಬಂದಿರ್ತಾರೆ ಬಂದಿರ್ತಾರೆ ನಾವು ಹೋದ ನಮ್ಮ ಗುಲ್ಬರ್ಗ ಆಗಿರಲಿ ಯಾದಗಿರಿ ಯಾದಗಿರಿ ಎಲ್ಲ ನಮ್ಮ ಸಂಘಟನೆ ಬೇಸ ಇಲ್ಲದ ಸ್ಥಳವಾಗಿತ್ತು ಅಲ್ಲಿನ ಮಹಾತ್ಮ ಗಾಂಧಿ ಕಾಲೇಜ್ ಅಂತ ಹೇಳುವ ದೊಡ್ಡ ಕಾಲೇಜಿನಲ್ಲಿ ಅಭೂತಪೂರ್ವ ಸ್ವಾಗತ ನಮಗೆ ಮಾತ್ರವಲ್ಲ ಅವರು ಹೇಳಿದರು ಶಹಾಪುರ್ನಲ್ಲಿ ಇನ್ನು ಯಾದಗಿರಿಯ ವಿವಿಧ ಕಡೆಗಳಲ್ಲಿ ಹಲವು ಕ್ಯಾಂಪಸ್ಗಳಿವೆ ನೀವು ಬನ್ನಿ ನಿಮ್ಮಂತಹ ಈ ಡ್ರಗ್ಸಿನ ಬಗ್ಗೆ ನೈತಿಕತೆಯ ಬಗ್ಗೆ ಧಾರ್ಮಿಕತೆಯ ಬಗ್ಗೆ ಬೋಧನೆ ಮಾಡುವ ಟೀಮ್ ನಮಗಿನ್ನೂ ಕೂಡ ಇಲ್ಲಿ ಅಗತ್ಯ ಇದೆ ಅಂತ ಹೇಳಿಕೊಂಡು ಕೆಲವು ಟೀಚರ್ಸ್ಗಳೆಲ್ಲ ಕಣ್ಣೀರ್ಲಿಸುತ್ತಾ ಮಾತಾಡಿದರು ಅವರ ಕಣ್ಣಲ್ಲಿ ಕಣ್ಣೀರು ಬಂತು ಅಷ್ಟು ದೊಡ್ಡ ಒಂದು ಅನುಭವ ಆಗಿದೆ ಆದ್ದರಿಂದ ಇಡೀ ಕರ್ನಾಟಕವನ್ನು ನಮಗೆ ಮೇ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದಕ್ಕೆ ಮೈಸೂರಿನಲ್ಲಿ ಸೇರಿಸಬೇಕು ವಿದ್ಯಾರ್ಥಿಗಳನ್ನು ಅದರಲ್ಲಿ ಯಾವ ಟೀಚರ್ಸ್ನವರು ಹೇಳಿದ ಮಾತುಗಳು ಏನಂದರೆ ಇಂತಹ ಮಾತುಗಳು ನಾವು ಕೇಳಲಿಲ್ಲ ಯಾವುದೇ ಸಂಘ ಸಂಸ್ಥೆಯಿಂದ ಕೇಳಲಿಲ್ಲ ಇಂತಹ ಸಂಘ ಪ್ರಥಮವಾಗಿ ನಾವು ಕೇಳಿ ಅಂತ ಆದರೆ ನಾವು ಇದು ಬೇಸ್ ಅಷ್ಟೇ ಪ್ರಥಮ ಅಂತ ಅದು ಮುಂದುವರಿದರೆ ಇನ್ಶಾ ಅಲ್ಲ ಅದರೊಂದಿಗೆ ನಾವು ಪ್ರತ್ಯೇಕವಾಗಿ ಗಮನಿಸಬೇಕಾದದ್ದು ಎಲ್ಲ ಮ್ಯಾನೇಜ್ಮೆಂಟ್ಗಳು ಹಾಗೂ ಶಿಕ್ಷಕರು ಇಂತಹ ಒಂದು ಅನಿವಾರ್ಯತೆಯನ್ನು ಅವರು ಕೂಡ ಗ್ರಹಿಸ್ತಾ ಇದ್ದಾರೆ ಅತ್ಯ ಕೂಡ ಕಾರಣ ಇಂದಿನ ನಾವೀಗ ಒಂದು ವಿದ್ಯಾರ್ಥಿ ಅಥವಾ ಕಾಲೇಜ್ ಕ್ಯಾಂಪಸ್ ಬಗ್ಗೆ ಕೇಳಬೇಕಾದರೆ ಅವರು ಕೂಡ ಹೇಳಿದ್ದು ಇಂದಿನ ಕ್ಯಾಂಪಸ್ ಅನ್ನೋದು ನೈತಿಕತೆ ಇಲ್ಲದಂತಹ ಕ್ಯಾಂಪಸ್ಗಳಾಗಿದೆ ಎಲ್ಲವೂ ಕೂಡ ಈ ಡ್ರಗ್ಸ್ಗಳು ಅಫೀಮ್ಗಳು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳಿರುವಂತಹ ಒಂದು ಕ್ಯಾಂಪಸ್ಗಳೇ ಮಾರ್ಪಟ್ಟಿದೆ ಕಳೆದ ಹತ್ತು ವರ್ಷದ ಹಿಂತಿ ಹಿಂದಿನ ಒಂದು ಕ್ಯಾಂಪಸ್ಗಳಲ್ಲ ಈಗಿರೋದು ಅದು ಅತ್ಯವಶ್ಯಕ ಆಗಿ ಇಂಥೆಲ್ಲ ಒಂದು ಸಂಘಟನೆಯ ಒಂದು ಮಹತ್ತರವಾದ ಅತ್ಯವಶ್ಯಕ ಈಗ ಇದೆ ಅಂತ ಆಗಿದೆ ಎಲ್ಲ ಕಡೆ ನಾವು ಹೋದಾಗಲೂ ಎಲ್ಲ ಮ್ಯಾನೇಜ್ಮೆಂಟ್ಗಳು ಅದೇ ರೀತಿ ಶಿಕ್ಷಕ ವೃಂದದವರು ಅದು ಅದೇ ರೀತಿ ಬ ನಮಗೆ ಬಂದಂತಹ ಹಲವಾರು ವಿದ್ಯಾರ್ಥಿಗಳು ಅಂದರೆ ಸಾಮಾಜಿಕವಾಗಿ ಕಾಲ ಕಳಜ್ ಕಾಳಜಿ ಇರುವಂತಹ ವಿದ್ಯಾರ್ಥಿಗಳು ಕೂಡ ಇದೇ ನಮ್ಮೊಂದಿಗೆ ಹೇಳಿದ್ದು ಅದರಿಂದ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಮ್ಮ ಜವಾಬ್ದಾರಿ ಈಗ ಒಂದೆರಡು ಮೂರು ಜಿಲ್ಲೆಗಳಿಗೆ ಹೋಗಬೇಕಾದ್ರೆ ಇಷ್ಟೊಂದು ಅಭೂತುಪರವಾದಂತಹ ನಮಗೆ ಒಂದು ಅವರ ಆ ಏನೇ ಒಂದು ಅನಿವಾರ್ಯತೆ ನಾವು ಏನು ಮಾಡಿದ್ದೀವಿ ಮನಸ್ಸು ನಮಗೆ ಗೊತ್ತಾಗಿದೆ ಇದನ್ನು ನಾವು ಎಲ್ಲ ಕಡೆಗಳಲ್ಲೂ ಕೂಡ ನಾವು ವಿಸಿಟ್ ಮಾಡಿದೆ ನಾವು ನಮ್ಮ ಒಂದು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ತಲುಪಿಸುವಂತಹ ಈ ಒಂದು ಮಹತ್ತರವಾದಂತಹ ಪ್ರಾಜೆಕ್ಟ್ ಇನ್ಶಾಲ್ ಅದಲ್ಲಿ ಸಕ್ಸಸ್ ಆಗೋದಲ್ಲಿ ಯಾವುದೇ ಸಂಶಯವೇ ಇಲ್ಲ ಇನ್ಶಾಲ್ ಕ್ಯಾರಂಟಿ ನಮ್ಮನ್ನು ಒಂದಲ್ಪವರು ಕಂಡದ್ದು ಸ್ವಲ್ಪ ಸಮಯ ನಮ್ಮೊಂದಿಗೆ ಅವರು ಮೀಟ್ ಮಾಡಿದ್ದು ಆಗಲೇ ಅವರಿಗೆ ನಮ್ಮ ಸಂಘಟನೆಯ ನಮ್ಮ ಸಂಘಟನೆಯ ನಾಯಕರ ಅಗತ್ಯತೆ ಎಷ್ಟು ಅಂತ ಹೇಳಿ ಅವರಿಗೆ ಚೆನ್ನಾಗಿ ಮಳವರಿಕೆಯಾಗಿದೆ ಅವರು ಬಾಗಿಲು ತೆರೆದು ಕೊಡ್ತಾ ಇದ್ದಾರೆ ಇನ್ನೂ ಬನ್ನಿ ಇನ್ನೂ ಬನ್ನಿ ನಮ್ಮ ನಮ್ಮ ಮಕ್ಕಳನ್ನು ನಿಮ್ಮ ಸಂಘಟನೆಗೆ ಸೇರಿಸಿ ಅಂತ ಹೇಳಿಕೊಂಡು ಅವರು ನಮ್ಮ ಜೊತೆಗೆ ಬರಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಯಾವ ಸಂಶಯೂ ಕೂಡ ಇಲ್ಲ ಇಡೀ ಕರ್ನಾಟಕದಲ್ಲಿ ಅದು ಮಾತ್ರ ನಮಗೆ ಮತ್ತೊಂದು ದೊಡ್ಡ ಅನುಭವ ಅಂತ ಹೇಳಿದರೆ ನೀವು ಗಮನಿಸಬೇಕಾದ ಒಂದು ಅಂಶ ಇದೆ ಉತ್ತರ ಕರ್ನಾಟಕದಲ್ಲಿ ಹಲವು ಕಡೆಗಳಲ್ಲಿ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದ ಪ್ರದೇಶಗಳೆಲ್ಲ ಇವೆ ಅದು ಹಳ್ಳಿಗಳೆಲ್ಲ ತುಂಬ ಹಿಂದುಳಿದ ಪ್ರದೇಶಗಳಿವೆ ಆದರೆ ಗುಲ್ಬರ್ಗಾದಂತಹ ಸಿಟಿಯಲ್ಲಿ ಯಾದಗಿರಿಯಲ್ಲಿ ನಾವು ನೋಡಿದೆವು ಹಲವು ದೊಡ್ಡ ದೊಡ್ಡ ಕ್ಯಾಂಪಸ್ಗಳ ಮೇಧಾವಿಗಳು ಮುಸಲ್ಮಾನರಾಗಿದ್ದಾರೆ ಹೌದು ಮುಸಲ್ಮಾನರಾಗಿದ್ದಾರೆ ಬಂದೇ ನವಾಜ್ರವರ ಹೆಸರಿನಲ್ಲಿ ಒಂದು ಯೂನಿವರ್ಸಿಟಿ ಇದೆ ಇನಾಮ್ದಾರ ಮೆಡಿಕಲ್ ಕಾಲೇಜ್ ಅವರು ಮಾಡುತ್ತಿರುವ ಶೈಕ್ಷಣಿಕ ಚಳವಳಿ ದೊಡ್ಡ ಚಳವಳಿಯಾಗಿದೆ ಗುಲ್ಬರ್ಗ ಸಿಟಿಯಲ್ಲಿ ಬೀದರ್ನಲ್ಲೂ ಆ ರೀತಿ ಇದೆ ಯಾದಗಿರಿಗೆ ಮೊನ್ನೆ ಹೋದಾಗ ಮಹಾತ್ಮ ಗಾಂಧಿ ಎಂಬ ದೊಡ್ಡ ಒಂದು ಸುಮಾರು ಐದು ಸಾವಿರ ಮಕ್ಕಳು ಕಲಿಯುವ ಕ್ಯಾಂಪಸ್ ಒಂದು ಒಂದು ಸಿಂಪಲ್ ಮ್ಯಾನ್ ಆಗಿರುವ ನಾಸಿರ್ ಇನ್ನೊಂದು ಕ್ಯಾಂಪಸ್ ಮುಸಲ್ಮಾನ ಮ್ಯಾನೇಜ್ಮೆಂಟ್ ಇರೋ ಇನ್ನೊಂದು ಕ್ಯಾಂಪಸ್ ಕೂಡ ಐದು ಸಾವಿರ ಒಂದು ಇನ್ನೊಂದು ನಮಗೆ ನಮಗೆ ನಾವು ಗ್ರಹಿಸಲು ಇಲ್ಲ ಈ ರೀತಿ ಇರಬಹುದು ಅಂತ ಯಾಕಂದ್ರೆ ನಮ್ಮ ಎಸ್ ಎಲ್ ಸಿ ರಿಸಲ್ಟ್ ಎಲ್ಲ ನಾವು ನೋಡಿದಾಗ ಯಾದಗಿರಿ ಯಾವಾಗಲೂ ಕೂಡ ಕಡಿಮೆ ಕೆಲಸ ಒಂದು ಜಿಲ್ಲೆ ಅಲ್ವಾ ಸೊ ನಮಗೆ ಇಲ್ಲಿ ಬಂದ ತಕ್ಷಣ ನಮಗೆ ಪ್ರಾಕ್ಟಿಕಲ್ ಏನು ರಿಯಾಲಿಟಿ ಎಷ್ಟೊಂದು ಕೆಲಸ ಆಗ್ತಾ ಇದೆ ಅದು ಇನ್ನೂ ಮೈಂಡ್ ಸ್ಟ್ರೀಮ್ಗೆ ನಮ್ಮ ಮುಸಲ್ಮಾನರು ಇನ್ನು ಬಂದಿಲ್ಲ ಅನ್ನುವಂತಹ ಒಂದು ಕಾಳಜಿ ಕೂಡ ಮ್ಯಾನೇಜ್ಮೆಂಟ್ ಮುಸಲ್ಮಾನರಾದರೂ ಕೂಡ ಕಲಿಯುತ್ತಿರುವ ಮಕ್ಕಳು ಎಲ್ಲ ಧರ್ಮದವರು ಇದ್ದರು ಎಲ್ಲ ಧರ್ಮದವರು ಕೂಡ ಅಲ್ಲಿ ಕಲಿತಾ ಇದ್ದಾರೆ ಅಲ್ಲಿ ಅವರೆಲ್ಲ ಸೌಹಾರ್ದತೆಯುತವಾಗಿದ್ದಾರೆ ಟೀಚರ್ಸ್ಗಳು ಮತ್ತು ಅಲ್ಲಿನ ಎಲ್ಲ ಧರ್ಮದವರು ಒಟ್ಟಾಗಿ ನಿಂತುಕೊಂಡು ನಮ್ಮನ್ನು ಸ್ವಾಗತ ಮಾಡಿದ ಆ ರೀತಿಯಲ್ಲ ಅದು ನಮಗೆ ಎಲ್ಲೂ ಕೂಡ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ ಸಂಶಯೇ ಇಲ್ಲ ಅದರಲ್ಲಿ ಅದೇ ರೀತಿ ಇದೀಗ ನಾವು ಮೂರು ದಿವಸ ಆಗ್ತಾ ಬಂತು ನಮ್ಮ ಎಸ್ ಎಸ್ ಎಫ್ ಸುಮಾರು ಐವತ್ತು ವರ್ಷಗಳಿಂದ ಕಾರ್ಯಾಚರಣೆ ಮಾಡ್ತಾಯಿದ್ದೆ ನಮಗೆ ತಿಳಿದಂಥ ಒಂದು ವಿಷಯ ಏನಂತ ಹೇಳಿದರೆ ದೊಡ್ಡ ಒಂದು ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಿದ್ದಂತಾಗಿದೆ ಇವತ್ತು ನಾವು ಎಲ್ಲ ಕಡೆ ವಿದ್ಯಾರ್ಥಿಗಳು ದಾರು ತಪ್ಪುತ್ತಾ ಇದ್ದಾರೆ ತಪ್ಪುತ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೇವೆ ಒಂದು ಕಡೆಯಲ್ಲಿ ನಾವೇ ಅಂದುಕೊಂಡಿದ್ದೇವೆ ಯಾವ ಕ್ಯಾಂಪಸ್ಸಿಗೂ ಕೂಡ ನಮಗೆ ಎಂಟ್ರಿ ಇಲ್ಲ ಎಂಟ್ರಿ ಇಲ್ಲ ಎಲ್ಲಿಂದಾದರೂ ಹೊರಗಿಂದ ಸಿಗುವ ನಾಲ್ಕೈದು ಮಕ್ಕಳನ್ನು ಸೇರಿಸಿ ನಾವು ಏನಾದರೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಆದರೆ ಈ ಒಂದು ಎರಡು ಮೂರು ದಿವಸದಲ್ಲಿ ನಮಗೆ ಕೊಟ್ಟ ದೊಡ್ಡ ಒಂದು ಮೆಸೇಜ್ ಅಂತ ಹೇಳಿದರೆ ಯಾವ ಕ್ಯಾಂಪಸ್ನೊಳಗೂ ಕೂಡ ನಮ್ಮ ಒಂದು ಏನು ನಮ್ಮದು ಸಂದೇಶ ಇದೆಯೋ ಅದನ್ನು ಹೇಳಿಕೊಡಲು ನಮಗೆ ಓಪನ್ ಅವ್ರು ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಅಧ್ಯಕ್ಷರು ಒಂದು ಕಾಲೇಜಲ್ಲಿ ಮಾತನಾಡಿದಾಗ ಅಲ್ಲಿ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಇದ್ದರೂ ಕೂಡ ಅವರು ಕೊನೆಗೆ ಅಲ್ಲಿಯ ಟೀಚರ್ಸ್ಗಳು ಎಲ್ಲರೂ ಹೇಳಿದ ಒಂದೇ ಮಾತು ಇನ್ನೂ ಕೂಡ ನೀವು ಬರಬೇಕು ಇದು ಅವರಿಗೆ ಏನು ಸಾಕಾಗಿಲ್ಲ ಈ ಮೆಸೇಜ್ ನಾವೀಗ ಲಿಮಿಟೆಡ್ ಆಗಿ ಒಂದು ಐದು ಸಾವಿರ ವಿದ್ಯಾರ್ಥಿಗಳನ್ನು ಮಾತ್ರ ಇವತ್ತು ನಾವಲ್ಲಿ ಕರೆದು ತರ್ತಾ ಇದ್ದೇವೆ ಗುಲ್ಬರ್ಗದಲ್ಲಿ ಒಬ್ಬರು ಹೇಳಿದ್ರಲ್ಲ ನಾವು ನೆಕ್ಸ್ಟ್ ನಿಮಗೆ ಐನೂರು ಮಕ್ಕಳನ್ನು ಇಲ್ಲಿ ಸೇರಿಸ್ತೇವೆ ಅಂತ ಹೇಳಿ ಒಂದು ಕಡೆ ಒಂದು ಐದು ಸಾವಿರ ಐದು ಸಾವಿರ ಮಕ್ಕಳನ್ನು ಅಂತ ಹೇಳಿದರು ಕೇವಲ ಗುಲ್ಬರ್ಗದಲ್ಲಿ ಮಾತ್ರ ಒಂದು ಕ್ಯಾಂಪಸ್ನಲ್ಲಿ ಆದರೆ ನಾವು ಇನ್ನೂ ಅವರು ಒಂದು ವ್ಯಕ್ತಿ ಲಾಯರ್ ಕಲಿಯುತ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿ ಹಾಗೆ ನೋಡಿದರೆ ನಮಗೆ ಈ ಎರಡು ಐದು ಸಾವಿರ ಅಂತಿರೋದು ಸಣ್ಣ ಒಂದು ಸಂಖ್ಯೆ ಇದು ನಮ್ಮದೊಂದು ಪ್ರಾರಂಭ ಮುಂದಿನ ಹೆಜ್ಜೆ ನಾವು ದೊಡ್ಡ ಒಂದು ಕನಸಿನೊಂದಿಗೆ ಎಲ್ಲ ಮಕ್ಕಳಿಗೆ ನಮ್ಮ ಮೆಸೇಜ್ ತಲುಪಬೇಕು ನಮ್ಮ ಸಂಘಟನೆಯನ್ನು ತಿಳಿಯುವಂತಾಗಬೇಕು ಅವರು ನಾವು ಬಿಜಾಪುರಕ್ಕೆ ಬಂದಾಗ ಅಲ್ಲಿ ಎಷ್ಟು ಮುಸ್ ಮುಸ್ಲಿಮ್ ಕಾಲೇಜ್ಗಳು ಎಷ್ಟು ಜನರು ನಮಗೆ ಅಲ್ಲಿ ನಾವೆಲ್ಲ ಕಾರಣ ನಮ್ಮ ಬಿಸಿ ಶೆಡ್ಯೂಲ್ಗಳು ಕಾರಣ ಎಲ್ಲರೂ ಬೇರೆ ಬೇರೆ ಬ್ಯುಸಿಯಲ್ಲಿರುವವರು ಅದರ ಮಧ್ಯೆ ಕೂಡ ಇಷ್ಟು ದಿನ ತಗೊಂಡು ನಾವು ಇಳಿದಿದ್ದೇವೆ ಅಲ್ಲದು ಇಲ್ಲಾದರೂ ಕೂಡ ನಮಗೆ ಒಂದು ದಿನಕ್ಕೆ ಎರಡು ಜಿಲ್ಲೆ ಅಂತೆಲ್ಲ ನಾವು ಮಾಡಿಟ್ಟಿದ್ದೇವೆ ಕಾರಣ ನಾವು ಭಾವಿಸಿದ್ದು ಎಲ್ಲಾದರೂ ಸ್ವಲ್ಪ ನಮ್ಮ ಸ್ಟೂಡೆಂಟ್ಸ್ಗಳು ಸಿಗ್ತಾರೆ ಒಂದು ಕಡೆಯಲ್ಲಿ ಅವರನ್ನು ಸೇರಿಸಿಕೊಂಡು ಅವರೊಂದಿಗೆ ಮಾತಾಡಿಕೊಂಡು ಮುಗಿಸುವ ಅಂತ ಹೇಳಿ ಆದರೆ ಒಂದು ಕ್ಯಾಂಪಸ್ಗೆ ಹೋದಾಗ ಇನ್ನೊಂದು ಕ್ಯಾಂಪಸ್ ಇದೆ ಇನ್ನೊಂದು ಕ್ಯಾಂಪಸ್ ಮತ್ತೊಂದು ಕ್ಯಾಂಪಸ್ ಇದೆ ಮತ್ತೊಂದು ಕ್ಯಾಂಪಸ್ ಮಗದೊಂದು ಕ್ಯಾಂಪಸ್ ಇದೆ ಅಂತ ಹೇಳಿಕೊಂಡು ಕರೆಯದು ನೋಡುವಾಗ ಮೈ ರೋಮಾಂಚನವಾಯಿತು ಎಷ್ಟು ಅಲ್ಲಿ ನಮಗಿರುವುದು ಎಷ್ಟು ಬಾಗಿಲುಗಳು ನಮಗೆ ಅಲ್ಲಿ ತೆರೆದಿದೆ ಕಾರಣ ಭವಿಷ್ಯದ ಭರವಸೆಗಳಾದ ವಿದ್ಯಾರ್ಥಿಗಳು ಮತ್ತೊಂದವರು ನಮ್ಮೊಂದಿಗೆ ಹೇಳಿದ ಒಂದು ಪ್ಲಸ್ ಇದೆ ನಮ್ಮಲ್ಲಿ ನಾವೀಗ ಅಲ್ಲಿ ಹೋಗ್ತಾ ಇರುವುದು ಯಾವುದೇ ಒಂದು ರಾಜಕೀಯ ಲಾಭಕ್ಕೆ ಬೇಕಾಗಿ ಅಲ್ಲ ವೈಯಕ್ತಿಕವಾಗಿ ಯಾವ ಲಾಭ ಕೂಡ ಇಲ್ಲ ನಮಗೆ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ನಂಟಿಲ್ಲ ನಾವು ಯಾವುದೇ ರಾಜಕೀಯ ಪಕ್ಷದ ಜೊತೆಗೂ ಇಲ್ಲ ಯಾವ ರಾಜಕೀಯ ಪಕ್ಷವನ್ನು ವಿರೋಧ ಮಾಡುವವರು ಅಲ್ಲ ನಾವು ಈ ಸಮಾಜದ ಪರವಾಗಿರುವವರು ಈ ರಾಷ್ಟ್ರದ ಪರವಾಗಿರುವ ಈ ದೇಶದ ಪರವಾಗಿರುವವರು ಈ ಜನರ ವಿದ್ಯಾರ್ಥಿಗಳ ಉಜ್ವಲವಾದ ಭವಿಷ್ಯವನ್ನು ನಾವು ಕನಸು ಕಾಣುವವರು ಅದು ಬಿಟ್ಟು ನಮಗೆ ಈ ವಿದ್ಯಾರ್ಥಿಗಳಿಂದ ಬೇರೆನಾದರೂ ದುರ್ಲಾಭ ಪಡೆಯುವ ಅಗತ್ಯವಿಲ್ಲ ನಮಗೆ ಈ ಮಕ್ಕಳಿಗೆಲ್ಲ ಒಂದು ಒಳ್ಳೆಯ ಭವಿಷ್ಯ ಸಿಗಬೇಕು ಭವಿಷ್ಯದ ಭಾರತವನ್ನು ಚೆನ್ನಾಗಿ ಕಟ್ಟುವ ಒಂದು ಒಳ್ಳೆಯ ಭವಿಷ್ಯವಿರುವ ಮಕ್ಕಳು ನಮಗೆ ಸೃಷ್ಟಿಯಾಗಬೇಕು ಅದಕ್ಕೆ ಬೇಕಾಗಿದೆ ನಾವು ಹೋದ ಕಡೆಗಳಲ್ಲೆಲ್ಲ ನಾವು ಎಲ್ಲ ಧರ್ಮದವರನ್ನ ಸೇರಿಸಿದ್ದು ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜನ್ನು ನಾವು ಕೊಟ್ಟದ್ದು ಅದು ಕಂಡು ಅವರು ಭಾವ ಅವರು ಸಂಪೂರ್ಣವಾಗಿ ಮೆಲ್ಟ್ ಆದರು ಅಂತ ಹೇಳೋದಿಲ್ವಾ ಸಂಪೂರ್ಣವಾಗಿ ಆ ನಾವು ಆಗಿದ್ದು ಹೋಗುವಾಗ ಅಲ್ಲೊಬ್ಬರು ನಮ್ಮ ಕೈ ಕೊಟ್ಟವರು ಹೇಳಿದ್ರು ನಮ್ಮ ತುಂಬ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಕಲಿತಾ ಇದ್ದಾರೆ ಅದು ಲಾ ಇದ್ದಾರೆ ಅದು ಅದೇ ರೀತಿ ಪ್ಯಾರಾಮೆಡಿಕಲ್ ಹೀಗೆಲ್ಲ ಕಲಿತಾ ಇದ್ದಾರೆ ಅವ್ರದ್ದೆಲ್ಲ ನಂಬರ್ ಕಲೆಕ್ಟ್ ಮಾಡಿ ನಿಮಗೆ ಕೊಡ್ತೇನೆ ನಿಮಗೆ ಯಾರಿಗೆ ಕೊಡಬೇಕಂತ ನಮ್ಮ ಹತ್ರ ಕೇಳಿದರು ಅವರು ಮಾಷಾ ಅಲ್ಲ ಹಾಗ ನಾನು ಹೇಳಿದೆ ನಮ್ಮ ಕ್ಯಾಂಪಸ್ ಸೆಕ್ರೆಟರಿ ಅವರ ನಂಬರ್ ಕ ಕೊಡಿ ಅವರೆಲ್ಲ ಕಲೆಕ್ಟ್ ಮಾಡಿ ಅವರನ್ನು ಕೂಡ ನಮ್ಮ ಬರುವ ಈ ಐತಿಹಾಸಿಕವಾದ ಮೈಸೂರು ಸಾಮ್ಯಕ್ಕೆ ಕಾನ್ಫರೆನ್ಸ್ಗೆ ಕರೆಯುವಂತಹ ಅವರು ನಮಗೆ ನಂಬರ್ ಕಲೆಕ್ಟ್ ಮಾಡಿ ಅವರೇ ಕೊಡ್ತಾ ಇದ್ದಾರೆ ನಿಮ್ಮೊಂದಿಗೆ ಅವರನ್ನು ಸೇರಿಸಿ ಅಂತ ಅದೊಂದು ಒಂದು ನೋಟ್ ಮಾಡುವಂತಹ ಒಂದು ದೊಡ್ಡ ಪಾಯಿಂಟ್ ಯಾರು ಕೂಡ ಒಂದು ವಿದ್ಯಾರ್ಥಿಗಳನ್ನು ಒಂದು ಸಂಘಟನೆಗೆ ಸೇರಿಸಲಿಕ್ಕೆ ಯಾರು ಪ್ರೇರಣೆ ಮಾಡೋದಿಲ್ಲ ವಿದ್ಯಾರ್ಥಿ ಜೀವಿ ಜೀವನ ಇರುವಾಗ ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಕೆಲಸ ಮಾಡಿದರೆ ಅವರ ವಿದ್ಯಾರ್ಥಿ ಜೀವನಕ್ಕೆ ತೊಡಕೆ ಬಿಡುವುದಿಲ್ಲ ಸೇರಲಿಕ್ಕೆ ತೊಡಕಾಗ್ಬೋದು ಅಂತ ಕೆಲವರ ಭಾವನೆ ಇದೆ ಆದರೆ ಅವರು ಈ ಸಂಘಟನೆ ಅನಿವಾರ್ಯತೆಯನ್ನು ಅವರು ಮನಗಂಡು ಅವರೇ ನಂಬರ್ ಕಲೆಕ್ಟ್ ಮಾಡಿ ಅವರೇ ನಮಗೆ ಕೊಡ್ತಾ ಇದ್ದಾರೆ ಅದೊಂದು ನೋಟ್ ಮಾಡುವಂಥ ಪಾಯಿಂಟ್ ಅದೇ ರೀತಿ ಇಂಥ ಒಂದು ಚಳುವಳಿ ರಾಜ್ಯಾದ್ಯಂತ ಇಷ್ಟು ದೊಡ್ಡ ಯಾತ್ರೆ ಮಾಡಿದಂಥ ಯಾವುದೇ ಸಂಘಟನೆ ನಮಗೆ ಇಲ್ಲ ಅಂತ ಹೇಳ್ಬೋದು ಇಷ್ಟು ದೊಡ್ಡ ಯಾತ್ರೆ ಮಾಡಿದ್ದೇವೆ ನಾವು ಒಂದು ಕೇವಲ ಇದು ಮಾತಲ್ಲ ಗೋಲ್ಡನ್ ಫಿಫ್ಟಿಯ ಸಮಯದಲ್ಲಿ ಕೂಡ ನಾವು ದೊಡ್ಡ ಮಟ್ಟದಲ್ಲಿ ಮೂವತ್ತೊಂದು ಜಿಲ್ಲೆಗೆ ಸಂಪೂರ್ಣವಾಗಿ ಹೋದೆವು ಈಗೆಲ್ಲ ಕ್ಯಾಂಪಸ್ಗೆ ಹೋಗ್ತಾ ಇದ್ದೇವೆ ಕಾರಣ ನಮಗಿದರಲ್ಲಿ ಬೇರೆ ಏನಿಲ್ಲ ಉದ್ದೇಶ ನಮ್ಮದು ವೈಯಕ್ತಿಕವಾದ ಯಾವ ಲಾಭಗಳು ಕೂಡ ಇಲ್ಲ ನಮಗೆ ಈ ಭವಿಷ್ಯದ ನಮ್ಮ ಪ್ರಜೆಗಳಾದ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ಕಟ್ಟಬೇಕು ದೊಡ್ಡ ಬದಲಾವಣೆಯಲ್ಲಿ ತರಬೇಕು ಈ ನಾಡಿನಲ್ಲಿ ಒಂದು ಚೇಂಜಸ್ ಬರಬೇಕು ಯಾವ ಧರ್ಮ ಯಾವ ಜಾತಿಯಾಗಿರಲಿ ಆದರೆ ಅಲ್ಲಿ ಒಂದು ಬದಲಾವಣೆ ಬರಬೇಕು ಈ ನಾಡಿನಲ್ಲೊಂದು ಬದಲಾವಣೆ ಬರಬೇಕು ಇನ್ನು ಮುಸಲ್ಮಾನರಾಗಿದ್ದರೆ ಅಲ್ಲಿ ಅವರು ಧಾರ್ಮಿಕ ನಿಷ್ಠೆಯುಳ್ಳವರಾಗಬೇಕು ಅವರು ಒಳ್ಳೆಯ ಸತ್ಪ್ರಜೆಗಳಾಗಿ ಮಾರ್ಪಡಬೇಕು ಈ ನಮ್ಮ ಡ್ರಗ್ಸಿನಂತಹ ಕೆಲವು ದಂಧೆಗಳಲ್ಲಿ ಸಿಕ್ಕಿ ಅವರ ಭವಿಷ್ಯ ಬಾರೊಬ್ಬರ ಅದಾಗಿದೆ ನಮ್ಮ ಉದ್ದೇಶ ಇವತ್ತು ನಾವು ಒಂದು ಹಾಸ್ಟೆಲ್ಗೆ ಹೋದೆವು ಬಹುತೇಕ ಎಲ್ಲ ಧರ್ಮದವರು ಕೂಡ ಅಲ್ಲಿ ಅವರೆಲ್ಲ ನಾವು ಮಾತಾಡುವಾಗ ದಕ್ಷಣೆ ಬಗ್ಗೆ ಹೇಳುವಾಗ ಅವರು ಚಪ್ಪಾಳೆಗಳ ಮೇಲೆ ಚಪ್ಪಾಳೆಗಳನ್ನು ತಟ್ತಾ ಕಾರಣ ಅವರಿಗೆ ಆ ರೀತಿಯ ಸಂದೇಶಗಳು ಕೊಡಲಿಕ್ಕೆ ಇದು ಜನರಿಲ್ಲ ಎಜುಕೇಷನ್ಗಳು ಎಲ್ಲ ಕಡೆ ಸಿಗ್ತಾಯಿದೆ ಅವರು ಕತ್ತಿ ಕಂಡುಹಿಡಿಯುವುದು ಹೇಗೆ ಅಂತ ಕಲಿತಾರೆ ಕತ್ತಿ ಯೂಸ್ ಮಾಡಬೇಕಾದದ್ದು ಹೇಗೆ ಅಂತ ಕಲಿಯುವುದಿಲ್ಲ ಅವರು ಬಾಕಿ ಇರುವ ರಾಸಾಯನಿಕ ಅದು ಇದು ಎಲ್ಲವರು ಕಲಿತಾರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಬಗ್ಗೆ ಎಲ್ಲೋ ದೊಡ್ಡವರಿಗೆ ಅರಿವಲ್ಲ ಇದೆ ಆದರೆ ತಂದೆ ತಾಯಿಯನ್ನು ಹೇಗೆ ಗೌರವಿಸಬೇಕು ಅಣ್ಣ ತಮ್ಮಂದ್ರಿಂದ ಹೇಗೆ ಬದುಕಬೇಕು ನರಕೆರೆಯವರು ಯಾವ ಧರ್ಮದವರಾಗಿರಲಿ ಅವರೊಂದಿಗೆ ಯಾವ ರೀತಿಯ ಬಾಂಧವ್ಯದಿಂದ ಬದುಕಬೇಕು ಒಂದು ಮನುಷ್ಯನ ಜೀವನ ಹೇಗಿರಬೇಕು ಲೈಫ್ ಅಂತ ಹೇಳಿದರೆ ಏನು ಜೀವನದಲ್ಲಿ ನಾವು ಮಾಡಬೇಕು ಮಾಡಬೇಕಾದದ್ದೇನು ಇದರ ಬಗ್ಗೆ ಹೇಳಿಕೊಡ್ಲಿಕ್ಕೆ ಇವತ್ತು ಮನುಷ್ಯರಿಲ್ಲ ಜನರಿಲ್ಲ ಸಂಘಟನೆಗಳಿಲ್ಲ ಎಲ್ಲ ಸಂಘಟನೆಗಳು ಕೂಡ ಎಲ್ಲ ಸಂಘಟನೆ ಅಂತ ಹೇಳಿದಿರುವ ಹೇಳುತ್ತಿರುವುದಲ್ಲ ಬಹುತೇಕ ಸಂಘಟನೆಗಳು ರಾಜಕೀಯ ಲಾಭಕ್ಕೆ ಬೇಕಾಗಿ ಯಾವುದಾದರೂ ಕೆಲವರ ಸ್ವಾರ್ಥ ಲಾಭಕ್ಕೆ ಬೇಕಾಗಿ ಏನಾದರೂ ಒಂದು ಅವರ ಏನಾದರೂ ಅಗತ್ಯಕ್ಕೆ ಬೇಕಾಗಿ ಮಾತ್ರ ಯೂಸ್ ಮಾಡುತ್ತಿರುವ ಒಂದು ಕಾಲಘಟ್ಟಾಗಿ ಮಾತಾಡಿದೆ ನಮ್ಮ ಮಟ್ಟಿಗೆ ನಮ್ಮ ಐ ಎ ಎಸ್ ಕಲಿಯುತ್ತಿರುವ ರಾಜ್ಯ ನಾಯಕರಾದ ಶರೀಫ್ ಚಿಕ್ಕಮಗಳೂರು ಅವರಿದ್ದಾರೆ ಎಷ್ಟೋರಿಗೆ ಮಾತಾಡಲಿಲ್ಲ ನಿಮ್ಮ ಅಭಿಪ್ರಾಯ ಕೂಡ ಹೇಳಿ ಇಷ್ಟರ ತನಕ ನೀವು ಹೇಳಿದ್ದೆಲ್ಲ ಆಗಿದೆ ಅದೇ ರೀತಿ ನಾವು ಗೋಲ್ಡನ್ ಫಿಫ್ಟಿಯ ಸಮಯದಲ್ಲಿ ಆ ಒಂದು ಗೋಲ್ಡನ್ ಫಿಫ್ಟಿ ಎಂಬ ಆವೇಶದಲ್ಲಿಯೇ ಎಲ್ಲರೂ ಕೂಡ ಪ್ರವರ್ತನೆ ನಡೆಸಿ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಗೋಲ್ಡನ್ ಫಿಫ್ಟಿಯನ್ನು ನಡೆಸಿದ್ದೇವೆ ಅಲ್ಲಿ ಬಂದಿರಲಿಲ್ಲ ಅದೇ ರೀತಿ ಕ್ಯಾಂಪಸ್ ಕನೆಕ್ಟ್ಗೆ ಹೊರಡಬೇಕಾದ ಸಂದರ್ಭದಲ್ಲಿ ಮನಸ್ಸಲ್ಲಿ ಮೂಡಿದ ಭಾವನೆ ಆಗಿತ್ತು ಅಲ್ಲಿ ವಿದ್ಯಾರ್ಥಿಗಳು ಸಿಗುತ್ತಾರ ಇಲ್ಲವೆಂದು ಆದರೆ ಇಲ್ಲಿ ಬಂದಾಗ ತಿಳಿದದ್ದು ನೀವು ಹೇಳಿದ ಹಾಗೆ ನಮಗಾಗಿ ವಿದ್ಯಾರ್ಥಿಗಳು ಕಾಯುತ್ತಾ ಕುಳಿತಿದ್ದಾರೆ ಆದರೆ ನಾವು ಬರುವುದು ಮಾತ್ರ ಸ್ವಲ್ಪ ತಡವಾಗಿದೆ ಇನ್ನು ಮುನ್ ಇನ್ನೂ ಕೂಡ ನಾವು ಕ್ಯಾಂಪಸ್ ಕಾನ್ಫರೆನ್ಸು ಆಗಸ್ಟ್ನಲ್ಲಿ ನಡೆಸಿ ತದನಂತರ ನಾವು ಇದನ್ನು ಇಲ್ಲಿಗೆ ಕೊನೆಗೊಳಿಸದೆ ಇನ್ನೂ ಹಲವಾರು ರೀತಿಯ ಯೋಜನೆಗಳನ್ನು ನಮ್ಮ ರಾಜ್ಯ ಸಮಿತಿಯಿಂದ ಹಮ್ಮಿಕೊಂಡು ವಿದ್ಯಾರ್ಥಿಗಳನ್ನು ಇನ್ನು ಇನ್ನಷ್ಟು ಕೂಡ ಧಾರ್ಮಿಕತೆ ನೈತಿಕತೆ ಸಾಮಾಜಿಕ ಕಳಕಳಿಯಿಂದ ಅವರು ಸಮಾಜದಲ್ಲಿ ವರ್ತಿಸುವ ರೀತಿಯಲ್ಲಿ ನಾವು ಬೆಳೆಸಬೇಕೆಂಬುದೇ ನನ್ನ ಬಹುದೊಡ್ಡ ಆಶಯವಾಗಿದೆ ಇಲ್ಲ ಇದು ಇಲ್ಲಿಗೆ ಅಂತ್ಯಗೊಳ್ಳುವುದಿಲ್ಲ ಕಾರಣ ನಮ್ಮ ಉದ್ದೇಶನೇ ಈಗ ನಾವು ಯಾದಗಿರಿಯಲ್ಲಿ ಹೇಳಿ ಬಂದಿದ್ದೇವೆ ಬಿಜಾಪುರದಲ್ಲಿ ಹೇಳಿ ಬಂದಿದ್ದೇವೆ ಇನ್ನು ಏನಂತೇಳಿ ಕ್ಯಾಂಪಸ್ ಕಾನ್ಫರೆನ್ಸಿಗೆ ಮುಂಚಿತವಾಗಿ ಇನ್ನಿರುವ ಬಾಕಿರುವ ನಿಮ್ಮ ಕ್ಯಾಂಪಸ್ಗಳಿಗೆ ನಾವು ಬರ್ತೇವೆ ನಾವು ಅದಕ್ಕೆ ಬೇಕಾಗಿ ಸಮಯ ಕಂಡುಕೊಳ್ತೇವೆ ಕಾರಣ ನಮಗೆ ಯಾರನ್ನು ಕೂಡ ಒಂದು ಒಂದೊಂದು ವಿದ್ಯಾರ್ಥಿ ಕೂಡ ನಮಗೆ ಇಂಪಾರ್ಟೆಂಟ್ ಒಂದೊಂದು ಕ್ಯಾಂಪಸ್ಗಳು ಕೂಡ ನಮಗೆ ಇಂಪಾರ್ಟೆಂಟ್ ನಾವು ಯಾರನ್ನು ಕೂಡ ಬಿಡುವಂತಿಲ್ಲ ಕಾರಣ ನಮ್ಮ ಒಂದು ಒಂದು ಕಡೆಗೆ ಒಂದು ದಿನ ನಾವು ಕೊಟ್ಟು ಒಂದು ಹತ್ತಿಪ್ಪತ್ತು ಮಕ್ಕಳು ಸೇರಿ ಅವರಿಗೆ ಒಂದು ಒಳ್ಳೆಯ ಬೋಧನೆಯನ್ನು ನಾವು ಮಾಡಿ ಅದರಿಂದ ಮಕ್ಕಳ ಲೈಫ್ ಚೇಂಜ್ ಆಗಿಬಿಟ್ರೆ ಅದಕ್ಕಿಂತ ಸಮಾಜಕ್ಕೆ ಒಳಿತಾಗಿಬಿಟ್ರೆ ಅದಕ್ಕಿಂತ ಲಾಭ ನಮಗೆ ಬೇರೆ ಏನಿದೆ ನಮ್ಮ ಕನ್ನಡದಿಂದ ಒಬ್ಬನಾದರೂ ಚೇಂಜಸ್ ಆದರೆ ಅದು ನಮಗೆ ಸಾಕು ನಮಗಿಲ್ಲಿ ಯಾವುದೇ ಸ್ವಾರ್ಥ ಲಾಭಗಳಿಲ್ಲ ಆದ್ದರಿಂದಲೇ ನಾವು ಯಾದಗಿರಿಗೆ ಇನ್ನೊಮ್ಮೆ ಹೋಗ್ತೇವೆ ಬಿಜಾಪುರಕ್ಕೆ ಮತ್ತೊಮ್ಮೆ ಹೋಗ್ತೇವೆ ಕುಷ್ಟಗಿಗೆ ಮಗದೊಮ್ಮೆ ಹೋಗಲೇಬೇಕು ನಮಗೆ ಅಲ್ಲಿನ ಈ ಈ ಥರ ಇನ್ನು ನಾವು ಬಿಟ್ಟಿರುವ ಕ್ಯಾಂಪಸ್ಗಳು ಯಾವುದಿದೆ ಅಲ್ಲಿಗೆ ಹೋಗ್ಲಿಕ್ಕಿದೆ ನಮಗೆ ಹೋಗಿ ಅಲ್ಲಿ ಇನ್ನಷ್ಟು ಕ್ಯಾಂಪಸ್ಗಳಿಗೆ ತೆರಳಬೇಕು ಅಲ್ಲಿ ಮಕ್ಕಳಿಗೆ ಒಳ್ಳೆ ಮೆಸೇಜ್ಗಳನ್ನು ಕೊಡಬೇಕು ಅಲ್ಲಿ ಒಂದು ಬದಲಾವಣೆ ತರಲಿಕ್ಕೆ ಬೇಕಾಗಿ ನಾವು ಶ್ರಮಿಸಬೇಕು ಅಲ್ವಾ ಅಲ್ಲ ನಾವು ಇಷ್ಟು ದೊಡ್ಡ ಯಾತ್ರೆ ಮಾಡಿದ್ದೇವೆ ಈಗ ನಮಗೆ ಹಲವಾರು ಕಷ್ಟಗಳು ನಮಗೆ ಬಂದರೂ ಕೂಡ ಕಷ್ಟ ಅಂತಾರಲ್ಲ ನಮಗೊಂದು ನೋವು ಈಗ ಚಿಕ್ಕ ಚಿಕ್ಕ ತೊಂದರೆಗಳು ಬಂದರೂ ಕೂಡ ಯಾವುದೂ ಕೂಡ ಗೊತ್ತಾಗಲಿಲ್ಲ ಅದಾಗಿದೆ ನಮ್ಮ ಉದ್ದೇಶ ಕೂಡ ಕಾರಣ ಇವರು ಹೇಳೋದ್ರಲ್ಲಿ ಅರ್ಥ ಇದೆ ಏನಂತ ಹೇಳಿದರೆ ಈಗ ಇವತ್ತು ಬೆಳಿಗ್ಗೆ ಇವರ ಪರಿಸ್ಥಿತಿಯನ್ನು ಕಂಡು ನಾವೇ ಹೇಳಿದೆವು ಬರೋದು ಬೇಡ ನಮ್ಮ ಇವತ್ತು ಕಾರಣ ಇಲ್ಲಿನ ಕೇರಳ ನಮ್ಮ ಊರಿನ ಫುಡ್ ಅಲ್ಲ ಇಲ್ಲಿನ ಫುಡ್ಡು ಇಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರ್ತದೆ ಮೊನ್ನೆ ನಾವು ಹೋಗೋ ದಾರಿಯಲ್ಲಿ ಅಲ್ಲಿ ಅಲಿ ಮೋಲಾ ಏನು ಹೋಟೆಲ್ನ ಹೆಸರು ಅಲಿ ಆ ಆ ಹೋಟೆಲ್ಗೆ ನಾವು ಹೋದೆವು ಹೋದಾಗ ಅಲ್ಲಿ ತುಂಬ ಖಾರ ಜಾಸ್ತಿ ಆಗಿತ್ತು ಒಳ್ಳೆ ಬಿರಿಯಾನಿ ಮತ್ತೆ ಎಲ್ಲ ತಿಂದೆವು ತುಂಬ ಖಾರ ಜಾಸ್ತಿ ಆಗಿತ್ತು ನಂತರ ಗುಲ್ಬರ್ಗ ಹೋದೆವು ಅಲ್ಲೆಲ್ಲವೂ ಕೂಡ ನಮ್ಮೂರಿನಲ್ಲೇ ಸಿಗ ಫುಡ್ ಸಿಗಬೇಕಂತ ಹೇಳಿದ್ರೆ ಆಗೋದಿಲ್ಲ ಆ ಕಾರಣದಿಂದಾಗಿ ಸಾಮಾನ್ಯವಾಗಿ ಉಂಟಾಗುವ ಹೊಟ್ಟೆಯಲ್ಲಿರುವ ತಳಮಳಗಳು ಶುರುವಾಯಿತು ಮತ್ತು ತುಂಬ ತೊಂದರೆಗಳೆಲ್ಲ ಆಯಿತು ಆ ಸಮಯದಲ್ಲಿ ಮತ್ತೇನು ಮಾಡೋದು ನಾವು ಅದಕ್ಕೆ ಬೇಕಾಗಿ ಹೇಳಿದೆವು ಇವತ್ತು ಒಂದು ದಿನ ನೀವು ಇಲ್ಲಿ ಸಮ ಸಂಸ್ಥೆಯಲ್ಲಿ ರೆಸ್ಟ್ ಮಾಡಿ ನಂತರ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಅಂತ ಹೇಳುವಾಗ ಅವರು ಒಪ್ಪಿಕೊಳ್ಳಿಲ್ಲ ಅವರು ಅದಕ್ಕೆ ತಯಾರಿಲ್ಲ ಕಾರಣ ಇದೊಂದು ದೊಡ್ಡ ಅದ್ಭುತ ಅನುಭವ ಹೊಟ್ಟೆ ಇವತ್ತು ಸರಿ ಇಲ್ಲದ್ರೂ ನಾಳೆ ಏನಾದರೂ ಸರಿ ಆಗ್ಬೋದು ಆದರೆ ನಾವು ಇದರಿಂದ ಇಂಜರಿ ಇದಿಲ್ಲ ಅಂತ ಹೇಳಿಕೊಂಡು ಉಬೇದುಲ್ಲ ಉಬೇದುಲ್ಲಾ ಅಂತ ಹೇಳಿದರೆ ಅವರು ಒಂದೊಂದು ದಿನ ಅವರ ಅಂಗಡಿಯ ಕೆಲಸ ಬಿಟ್ಟರೆ ದೊಡ್ಡ ನಷ್ಟ ಇದೆ ಅವರಿಗೆ ಅಲ್ಲಿ ಅವರಿಗೆ ದೊಡ್ಡ ನಷ್ಟ ಇದೆ ಆದರೆ ಅದೆಲ್ಲವನ್ನು ಬಿಟ್ಟುಕೊಂಡು ಅವರು ಇವತ್ತು ಬಂದಿದ್ದಾರೆ ಇನ್ನು ಒಂದು ತಿಂಗಳು ಹೇಳಿದೆ ಒಂದು ತಿಂಗಳು ನನಗೆ ವಿಶ್ರಾಂತಿ ಇಲ್ಲ ಒಂದೂವರೆ ತಿಂಗಳು ಅಂತ ಹೇಳಿ ಇದೆಲ್ಲ ಕಬೂಲ್ ಮಾಡಲಿ ಅದರ ಫಲ ಖಂಡಿತವಾಗಿ ಸಿಗ್ತದೆ ಸಂಶಯವಿಲ್ಲ ಯಾವ ಸಂಶಯ ಕೂಡ ಇಲ್ಲ ಅಲ್ಹಮ್ಮದಿಲ್ಲ ಒಳ್ಳೆಯ ಅನುಭವಗಳು ಎಲ್ಲರಿಗೂ ಕೂಡ ನಮ್ಗೆ ಇನ್ನೂ ಕೂಡ ಒಂದು ಹುಮ್ಮಸ್ಸಾಗಿದೆ ಈ ಎಲ್ಲ ಕ್ಯಾಂಪಸ್ಗಳು ವಿಸಿಟ್ ಮಾಡಿದಾಗ ಇನ್ನೂ ಕೂಡ ಹಲವಾರು ಕ್ಯಾಂಪಸ್ಗಳಲ್ಲಿ ವಿಸಿಟ್ ಮಾಡಬೇಕು ನಮಗೆ ಇನ್ನೂ ಧನಿವನ್ನದೇ ತೋರಿಸ್ತಾ ಇಲ್ಲ ಇನ್ನೂ ಕೂಡ ಜಾಸ್ತಿಯಾಗಿ ಹಲವಾರು ವಿದ್ಯಾರ್ಥಿಗಳು ಅವರ ಹಲವಾರು ಅಭಿಪ್ರಾಯಗಳನ್ನು ನಾವು ಕೇಳ್ತಾ ಇದ್ದೀವಿ ಹಲವಾರು ಮ್ಯಾನೇಜ್ಮೆಂಟ್ಗಳ ಅಭಿಪ್ರಾಯಗಳಿದೆಲ್ಲ ತುಂಬ ಒಳ್ಳೆಯ ಒಂದು ಅನುಭವ ಕೂಡ ಆಗಿದೆ ವಾಹು ನಮ್ಮೆಲ್ಲ ಈ ಖಿದ್ಮತನ್ನು ಸ್ವೀಕರಿಸಲಿ ಪ್ರತ್ಯೇಕವಾಗಿ ನಮ್ಮೆಲ್ಲ ಈ ರಾಜ್ಯ ನಾಯಕರು ತುಂಬ ಬ್ಯುಸಿ ಇರುವವರು ಕೂಡ ಅದು ಇದಕ್ಕೆ ಈ ಕ್ಯಾಂಪಸ್ಗೋಸ್ಕರ ಯಾಕೆಂದರೆ ನಮ್ಮ ನಾವೆಲ್ಲರೂ ಸೀರಿಯಸ್ ಆಗಿ ಚಿಂತಿಸಬೇಕಾವೀಗ ನಾವು ಒಂದು ಸಂಘಟನೆಯಾಗಿ ನಾವು ಇಳಿದಿದ್ದರೆ ಮತ್ತೆ ಯಾರಾಗಿದೆ ಇಳಿಯುವುದು ಅತ್ಯಂತ ಅವಶ್ಯ ಘಟ್ಟದಲ್ಲಿ ಇಂತಹ ನಮ್ಮ ಯುವ ಪೀಳಿಗೆಯು ಅವರ ಒಂದು ಡ್ರೀಮ್ ಇಲ್ಲದಂತೆ ಒಂದು ಆಬ್ಜೆಕ್ಟಿವ್ ಇಲ್ಲದ ಗೋಲ್ ಇಲ್ಲದ ರೀತಿಯಲ್ಲಿ ಈ ರೀತಿ ಹೋಗಬೇಕಾದರೆ ಮುಂದಿನ ಪೀಳಿಗೆ ಯಾವ ರೀತಿ ಇರಬೇಕು ಎನ್ನುವುದು ಕುರಿತು ಒಂದು ಭಾರತ ದೇಶವನ್ನು ಸೂಪರ್ ಮಾಡುವ ಪವರ್ ಮಾಡುವಂತಹ ಜವಾಬ್ದಾರಿ ಯುವ ಜನಕ್ಕೆ ಮುಂದಿನ ಒಂದು ಇಂದಿನ ಏನೋ ಮಕ್ಕಳೇ ಮುಂದಿನ ಪ್ರಜೆಗಳು ಅವರು ಆ ಯಾವ ರೀತಿ ಇರಬೇಕೆನ್ನುವುದ ಕುರಿತಿರುವಂತಹ ಒಂದು ಕರೆಕ್ಟಾದಂತಹ ಮಾಹಿತಿ ಅವರಿಗೆ ಕೂಡ ಇಲ್ಲ ಅವರಿಗೆ ಏನಾಗಬೇಕು ಅನ್ನೋ ಕರೆಕ್ಟಾದಂಥ ಗೋಲು ಕೂಡ ಇಲ್ಲದಂತಹ ಒಂದು ಸಂದರ್ಭದಲ್ಲಾಗಿದೆ ಅವರಿಗೆ ಬೇಕಾದಂತಹ ಕೆರಿಯರ್ ಗೈಡೆನ್ಸ್ ಮುಖಾಂತರ ಇಂತಹ ಹಲವಾರು ದುಶ್ಚಟಗಳು ಪ್ರ ಅದಕ್ಕೆ ವಿರುದ್ಧವಾದಂತಹ ಅಭಿಯಾನಗಳು ಎಸ್ ಎಸ್ ಎಫ್ ಮಾಡ್ತಾ ಇದೆ ಇನ್ಶಾ ಅಲ್ಲ ಎಲ್ಲರೂ ಕೂಡ ರಾಜ್ಯದಲ್ಲಿರುವಂತಹ ಎಲ್ಲರೂ ಕೂಡ ನಮ್ಮ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಲೇಬೇಕು ನೀವು ಕೈ ಜೋಡಿಸಿ ಇನ್ಶಾ ಅಲ್ಲ ಮತ್ತು ಈ ಸಂದರ್ಭದಲ್ಲಿ ನಮಗೆ ಕೂಡ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿರುವ ನಮ್ಮ ಕಾರ್ಯಕರ್ತರೊಂದಿಗೆ ನಮಗೆ ಹೇಳಲಿಕ್ಕೆ ಇರೋದು ಏನಂತ ಹೇಳಿದರೆ ನಮಗೆ ಅವರಿಗೆಲ್ಲ ತಿಳಿಸಬೇಕಾಗಿರೋದು ಉತ್ತರ ಕರ್ನಾಟಕದಲ್ಲಿರುವ ನಮ್ಮ ವಿದ್ಯಾರ್ಥಿಗಳೆಲ್ಲ ನಮ್ಮ ಸಂಘಟನೆ ಅಂತ ಬರ್ತಾ ಇದ್ದಾರೆ ಸಂಪೂರ್ಣವಾಗಿ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಕೆಲವೊಮ್ಮೆ ಕ್ಯಾಂಪಸ್ಗಳಲ್ಲೆಲ್ಲ ಅಲ್ಲಿನ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿರ್ತದಲ್ವ ಕ್ಯಾಂಪಸ್ಗಳ ಒಳಗೆ ಕೆಲವೊಮ್ಮೆ ಅವಕಾಶಗಳು ಲಭಿಸದೇ ಇರ್ಬೋದು ಆದರೆ ಕ್ಯಾಂಪಸ್ ವಿದ್ಯಾರ್ಥಿಗಳು ಅವರು ನಮ್ಮ ಊರಿನಲ್ಲೇ ಇದ್ದಾರೆ ಅವರೆಲ್ಲಿದ್ದಾರೆ ಅವರು ನಮ್ಮನ್ನು ಕಾಯ್ತಾ ಇದ್ದಾರೆ ಅವರನ್ನು ನಾವು ಹುಡುಕಬೇಕು ಪ್ರತಿಯೊಂದು ಕಡೆಯಲ್ಲಿ ಹುಡುಕಬೇಕು ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಪ್ರತಿಯೊಂದು ಸೆಕ್ಟರ್ಗೆ ಹೋಗಲಿಕ್ಕಿದೆ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಸೆಕ್ಟರ್ನಲ್ಲಿರುವ ಒಂದೇ ಒಂದು ಕ್ಯಾಂಪಸ್ ವಿದ್ಯಾರ್ಥಿಯನ್ನು ಮಿಸ್ ಮಾಡದ ರೀತಿಯಲ್ಲಿ ನಾವು ಅವರನ್ನು ಸೇರಿಸಬೇಕು ಅವರನ್ನು ಸಂಘಟನೆಯ ತಳಹದಿಯಲ್ಲಿ ತರಬೇಕು ಅವರಿಗೆ ನೈತಿಕವಾದ ಬೋಧನೆಗಳನ್ನು ಕೊಡಬೇಕು ದಾರಿ ತಿಪ್ಪುತ್ತಿರುವ ಅವರಿಗೆ ಕೈ ಹಿಡಿದುಕೊಂಡೆತ್ತಬೇಕು ಕಾರಣ ಅವರ ತಪ್ಪು ಅಂತ ಹೇಳಲಿಕ್ಕೆ ಇವತ್ತೆಲ್ಲ ತಪ್ಪಿನ ಬಾಗಿಲುಗಳಾಗಿ ತೆರೆದಿರುವುದು ಒಂಬತ್ತು ಬಾಗಿಲು ತಪ್ಪಿನದು ತೆರೆದಿದೆ ಒಂದು ಬಾಗಿಲು ಮಾತ್ರ ಸಣ್ಣದಾಗಿ ಒಳಿತಿನದು ತೆರೆದಿದೆ ಈ ಶೃಂಗಾರಗೊಂಡಿರುವಂತಹ ಕೇವಲ ಈ ಏನು ಸಂತೋಷ ಸಾಗರದಲ್ಲಿ ತೇಳುವಂತಹ ಒಂಬತ್ತು ಬಾಗಿಲುಗಳು ಎಲ್ಲದರಲ್ಲಿ ಸ್ವರ್ಗ ಸುಖ ಕಾಣ್ತಾ ಇದೆ ವಿದ್ಯಾರ್ಥಿಗಳು ಅವರ ಯೌವನ ಅವರ ಆ ವಯಸ್ಸು ಅದರತ್ತ ಕೈ ಬೀಸಿ ಕರೀತಾ ಇದೆ ಉಡಿಸ್ಬೇಕು ಮಜಾ ಉಡಾಯಿಸಬೇಕು ಜಾಲಿ ಮಾಡಬೇಕು ಮೊಬೈಲ್ ಓದ್ತಿದ್ದಾಗ ಯೂಟ್ಯೂಬ್ಗಳಲ್ಲಿ ರೀಲ್ಸ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಇದು ಮಾತ್ರ ಕಾಣ್ತಾ ಇದೆ ಕೆಡುಕಿನ ಬಾಗಿಲುಗಳೆಲ್ಲ ಓಪನ್ ಆಗಿದೆ ಒಂದು ಸಣ್ಣ ಬಾಗಿಲು ನಮ್ಮ ಒಳೆಮಗಳು ತೋರಿಸಿ ತೆರೆದುಕೊಟ್ಟಿದ್ದಾರೆ ನೈತಿಕತೆಗೆ ಧಾರ್ಮಿಕತೆಗೆ ಆಧ್ಯಾತ್ಮಿಕತೆಗೆ ಒಳಿತಗೆ ಸ್ವರ್ಗಕ್ಕೆ ಜನ್ನತೆಗೆ ಅದರಲ್ಲಿ ಮಾತ್ರ ನಾವು ಕರ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಇರ್ಬೋದು ಆದರೆ ಒಮ್ಮೆ ಮಾತ್ರ ಕರೆಯುವುದಲ್ಲ ಒಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಕರೆದು ಕರೆದು ಅವರನ್ನು ಸೇರಿಸಿ ಅವರನ್ನು ಈ ಸಂಘಟನೆಯ ಈ ಜವಾಬ್ದಾರಿಯುತವಾದ ಸಂಘಟನೆಯ ಈ ಒಳೆಮ ನೇತೃತ್ವವಿರುವ ಸಂಘಟನೆಯ ಈ ಆಧ್ಯಾತ್ಮಿಕ ಶಕ್ತಿ ಇರುವ ಸಂಘಟನೆಯ ಈ ಬರಕತ್ತಿರುವ ಸಂಘಟನೆಯ ಒಳಗೆ ತಂದರೆ ಇವತ್ತಲ್ಲ ನಾಳೆ ಅವರು ಈ ನಾಡಿನ ಸಮುದ್ಧಾರಕರಾಗಿ ಈ ನಾಡಿನ ಬದಲಾವಣೆಯ ಹರಿಕಾರರಾಗಿ ಈ ನಾಡಿಗೆ ಈ ಸಮಾಜಕ್ಕೆ ದೊಡ್ಡ ಕೊಡುಗೆಗಳನ್ನು ನೀಡುವಂತಹ ಆಪದ ಬಾಂಧವರಾಗಿ ಮಾರ್ಪಡ್ತಾರೆಂಬುದರಲ್ಲಿ ಸಂಶಯವಿಲ್ಲ ಏನು ಹೇಳ್ತೀರಿ ಇನ್ಶಾ ನಾವು ತುಂಬ ಹೊತ್ತಿಗೆ ಮಾತಾಡಿದೆವು ಇನ್ನು ನಮಗೆ ತೆಕ್ಕಲ್ಕೋಟೆಗೆ ಹೋಗ್ತಾ ಇದ್ದೇವೆ ಈಗ ನಾವು ನಮಗೆ ಇನ್ನೂ ಕೂಡ ಹಲವಾರು ಕಡೆಗಳೆಲ್ಲ ಹೋಗಲಿಕ್ಕಿದೆ ಅಲ್ಲಿ ಕಾಯ್ತಾ ಇದ್ದಾರೆ ಆದ್ದರಿಂದ ನಮ್ಮ ಈ ಯಾತ್ರೆ ಮುಗಿಯುವುದರ ಒಳಗಾಗಿ ಇನ್ನೂ ಕೂಡ ಹಲವು ಕಡೆ ನಮಗೆ ಈ ರೀತಿ ಸೇರಿಕೊಂಡು ಚರ್ಚೆ ಮಾಡಬೇಕು ಆ ಚರ್ಚೆ ಮಾಡದ್ದೆಲ್ಲವೂ ಕೂಡ ನಮ್ಮ ಕಾರ್ಯಕರ್ತರಿಗೆ ನಾವು ತಲುಪಿಸಬೇಕು ಅದರ ಮೂಲಕ ನಮ್ಮ ಕಾರ್ಯಕರ್ತರನ್ನು ಇನ್ನಷ್ಟು ಅವರ ಬಿಡುವಿನ ಸಮಯಗಳೆಲ್ಲ ನಮ್ಮ ಇದು ಕೇವಲ ರಾಜ್ಯ ನಾಯಕರು ಮಾತ್ರ ಮಾಡಬೇಕಾದ ಕೆಲಸ ಅಂತಲ್ಲ ಹೇಳ್ತಿರೋದು ಇದು ನಾಡಿನಲ್ಲಿರುವ ಪ್ರತಿಯೊಬ್ಬ ಎಸ್ ಎಸ್ ಎಫ್ನ ಕಾರ್ಯಕರ್ತವನ್ನ ಬಿಡುವಿನ ಸಮಯದಲ್ಲಿ ಈ ಕಡೆ ಬಂದು ಸಾಧ್ಯವಾಗುವ ಸಂದರ್ಭದಲ್ಲಿ ಸಾಧ್ಯವಾಗುವ ಹಿದಮತ್ಗಳನ್ನು ಮಾಡಬಹುದು ಅದರಿಂದ ದೊಡ್ಡ ಪರಿವರ್ತನೆ ಈ ಸಮಯದಲ್ಲಿ ಉಂಟು ಮಾಡಲಿಕ್ಕೆ ಸಾಧ್ಯವಿದೆ ಎಸ್ ಎಸ್ ಎಫ್ ಇಲ್ಲಿ ಬೆಳೆಯಲೇಬೇಕಿದೆ ಎಸ್ ಎಸ್ ಎಫ್ ಮಾತ್ರವಾಗಿದೆ ಇಲ್ಲಿರುವ ನಮಗಿರುವ ಪರಿಹಾರ ಇವತ್ತು ಆದ್ದರಿಂದ ವಿದ್ಯಾರ್ಥಿಗಳ ಕೈ ಹಿಡಿದತ್ತಿ ಅವರನ್ನು ಆಧ್ಯಾತ್ಮಿಕತೆಯ ಅಭೂತಪೂರ್ವವಾದ ಆ ಒಂದು ಬಾಗಿಲೊಳಗೆ ಕರ್ಕೊಂಡು ಬರಲಿಕ್ಕೆ ಬೇಕಾಗಿ ನಮ್ಮ ಪ್ರಯತ್ನಗಳನ್ನು ನಾವು ಇನ್ನಷ್ಟು ಮಾಡೋಣ ಇನ್ನಷ್ಟು ಬಾರಿ ನಮಗೆ ಈ ರೀತಿ ಕುಳಿತುಕೊಂಡು ಚರ್ಚೆ ಮಾಡಿ ಇನ್ಶಾ ಅಲ್ಲ ಮುಂದಿನ ನಮ್ಮ ಕೇಂದ್ರಗಳಲ್ಲಿರುವ ವ್ಯವಸ್ಥೆಗಳ ಬಗ್ಗೆ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ನಮಗೆ ಇಲ್ಲಿ ಗುಲ್ಬರ್ಗಾದ ಯಾದಗಿರಿಯ ಬಿಜಾಪುರದ ಕುಷ್ಟಗಿ ಹೊಸ್ಪೇಟೆ ಅನುಭವಗಳು ಎಲ್ಲಿ ಕೂಡ ಮುಗಿದಿಲ್ಲ ಇನ್ನೂ ನೂರಾರು ಹೇಳಿಕಿದೆ ಇನ್ಶಾ ಅಲ್ಲ ಒಂದೊಂದು ಸಂದರ್ಭ ಯೋಜಿತವಾಗಿ ಒಂದೊಂದು ಕಡೆಯಲ್ಲಿ ನಾವು ಚರ್ಚೆ ಆಗುವಾಗ ಬರ್ಬೋದು ಅಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋಣ ಇನ್ಶಾ ಅಲ್ಲ ಅಲ್ಲಾಹು ತಾಲಾ ನಮ್ ಕಾರ್ಯಗಳನ್ನು ಹೈರ್ ಮಾಡಲಿ ಒಂದೊಂದು ಹೆಜ್ಜೆಗಳು ಅಲ್ಲಾಹು ತಾಲಾ ಕಬೂಲ್ ಮಾಡಲಿ ಎಲ್ಲದರಲ್ಲಿ ಅಲ್ಲಾಹು ತಾಲಾ ಬರಕತ್ ಕೊಡಲಿ ಸಲ್ಲಲ್ಲಾಹು ಅಲ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ